ನಮಸ್ತೆ. ನೀವು ನೋಡ್ತಾ ಇದ್ರ ವಿನಯನ್ ವತಿಯಿಂದ ವಿನೂತನ ಕಾರ್ಯಕ್ರಮ ಕ್ಯಾಂಪಸ್ ಕಲರವ. ನಾನು ಶೇಖರ್ ಪಾಟೀಲ್. ನಾವು ಇವತ್ತು ನಗರದ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿದ್ವಿ. ಇಲ್ಲಿನ ವಿದ್ಯಾರ್ಥಿಗಳ ಜೊತೆ ಸ್ವಲ್ಪ ತರಲೆ ಅರಟೆ, ಅದ್ರ ಜೊತೆ ವಿದ್ಯಾರ್ಥಿಗಳ ಮುಂದಿನ ಗುರಿ ಏನು, ಅವರು ಮುಂದೆ ಏನಾಗ್ಬೇಕಂತಿದ್ರೆ ಅವನ್ನೆಲ್ಲ ಕೇಳೋಣ. ಬನ್ನಿ, ಅವ್ರು ಹೇಗಿದ್ದಾರೆ ಅಂತ ಕೇಳೋಣ. ಹಾಯ್, ಹೇಗಿದ್ದಾರೆ ಎಲ್ರು? ಇಲ್ಲಿ ಎರಡು ನಿಮಗೆ ಗೇಮ್ಗಳನ್ನ ಆಡಿಸ್ವಿ, ಒಂದು ಮಿಮಿಕ್ರಿ ಮತ್ತು ಒಂದು ಎನ್ಯಾಕ್ಟ್. ಫಸ್ಟ್ನೇದು ಮಿಮಿಕ್ರಿ, ಯಾರು ಬೇಕಾದರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿದ್ದಂಥ ಚೀಟಿಗಳನ್ನ ಪಿಕ್ ಮಾಡಿ ಅದರಿಂದ ಬಂದಂಥ ಸಬ್ಜೆಕ್ಟ್ ಮೇಲೆ ನೀವು ಆ್ಯಕ್ಟಿಂಗ್ ಅಥವಾ ಅಲ್ಲಿಂದ ಹಾಡುಗಳಾಗಿರ್ಬೋದು ಅಥವಾ ಇನ್ಯಾರ್ದೋ ವಿಷಯಗಳಾಗಿರ್ಬೋದು, ಅದನ್ನು ಮಾತಾಡ್ಬೋದು. ಬನ್ನಿ, ಮೊದಲಿಗೆ ಯಾರು ಬರ್ತೀರಾ ಈ ಒಂದು ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ, ಬಾಯ್ಸ್ ಆರ್ ಗರ್ಲ್ಸ್? ಹಾಯ್, ನಿಮ್ಮ ಹೆಸರು? ನವೀನ್. ನವೀನ್, ಎಲ್ಲಿಂದ ಬರ್ತಾ ಇರೋದು? ಸೋಮಲಾಪುರ. ಏನು ಸ್ಟಡಿ ಮಾಡ್ತಾ ಇದ್ರ? ಸೆಕೆಂಡ್ PUC ಆರ್ಟ್ಸ್. ಆರ್ಟ್ಸ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರ? ಆರ್ಟ್ಸಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗುವಂಥ ಒಂದು ಸ್ಥಾನಮಾನ ಇರುತ್ತೆ, ಆದ್ದರಿಂದ ಆರ್ಟ್ಸ್ ಆಗಿ. ಹಾಗಾದರೆ ನಿಮ್ಮ ಮುಂದಿನ ಗುರಿ? ಡಿಸ್ಟ್ರಿಕ್ಟ್ ಕಲೆಕ್ಟರ್. ಡಿಸ್ಟ್ರಿಕ್ಟ್ ಕಲೆಕ್ಟರ್, ಡಿ ಸಿ ಆಗಿ ಅಂದ್ಕೊಂತೀರ? ಡಿ ಸಿ ಆಗಿ ಜನಗಳಿಗೆ ಏನು ಮಾಡಬೇಕು ಅಂದ್ಕೊಂತೀರಾ? ಉತ್ತಮವಾದಂಥ ಆಡಳಿತವನ್ನು ನಡೆಸಿ ಅವರಿಗೆ ಎಲ್ಲ ಕಷ್ಟಗಳಿಂದ ಪರಿಹಾರ ಮಾಡ್ಬೇಕು ಅನ್ನೋದು. ನಾನು ಯಾವ್ಯಾವ ಕಷ್ಟ ಪರಿಹಾರ ಮಾಡ್ತಿದ್ದೀವಿ? ಯಾವುದೇ ಕಷ್ಟ ಇದೆ, ಯಾವುದೇ ಕಷ್ಟ. ನಾನು ಓಕೆ, ನಿಮ್ಮ ಒಂದು ಗುರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಡ್ಯಾನ್ಸ್. ಓಕೆ, ಬೇರೆ ಪಿಕ್ ಮಾಡಿ. ಮಿಮಿಕ್ರಿ, ಇದು ಬರಲ್ವಂತೆ, ನಿಮಗೆ ಬರೋದಾದ್ರೆ ಏನು? ಸಾಂಗ್. ಸಾಂಗ್ ಸಾಂಗ್ ಆಡ್ತೀರಾ? ಹಾಡಿ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ರಟ್ಟೆ ಮೇಲೆ ಒತ್ತು ನಿನ್ನ ಜಗವ ಸುತ್ತಿ ತಣಿಸುವೆ. ರಟ್ಟೆ ಮೇಲೆ ಒತ್ತು ನಿನ್ನ ಜಗವ ಸುತ್ತಿ ತಣಿಸುವೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಯಾರು ಇಲ್ವಾ? ಯಾಕೆ? ನೀವು ಯಾವತ್ತಾದರೂ ಟಿ ವಿ ಚಾನಲ್ ನೋಡಲ್ವಾ? ಏನೇನು ನೋಡ್ತೀರಾ? ಸೀರಿಯಲ್ಸ್ ನೋಡ್ತೀರಾ? ತುಂಬ ಸೀರಿಯಲ್ಸ್ ಬೇಕಾದ್ರೆ ತುಂಬಾ ನೋಡ್ತೀರಾ. ಬನ್ನಿ, ನಿಮ್ಮ ಹಾಯ್. ಹಲೋ, ನಿಮ್ಮ ಹೆಸರು? ಶ್ರುತಿ. ಎಲ್ಲಿಂದ ಬರ್ತಾ ಇದ್ರ? ಬುತ್ತಲ್ದಿನ್ನಿ. ಏನು ಸ್ಟಡಿ ಮಾಡ್ತಾ ಇದ್ರಿ ನೀವು? ಬಿಕಾಮ್ ಫೈನಲ್ ಇಯರ್. ನಿಮ್ಮ ಮುಂದಿನ ಗುರಿ? ಆ್ಯಸ್ ಎ ಚಾರ್ಟೆಡ್ ಅಕೌಂಟೆಂಟ್. ಚಾರ್ಟೆಡ್ ಅಕೌಂಟೆಂಟ್ ಮಾಡ್ಬೇಕು ಅಂತ ಮಾಡಿದ್ರಾ? ಓಕೆ, ಗುಡ್. ಚೀಟಿ ಪಿಕ್ ಮಾಡಿ. ಜೋಕ್ಸ್, ಯಾವುದಾದ್ರೂ ಜೋಕ್ಸ್ ಹೇಳಿ. ಹಾಯ್ ಆಲ್ ಆಫ್ ಯು. ಒಂದು ಕಾಲೇಜ್ ಹುಡುಗ ಮತ್ತೆ ಒಂದು ಸಣ್ಣ ಎಲ್ ಕೆ ಜಿ ಹುಡುಗ ಇರ್ತಾನಂತೆ. ಕಾಲೇಜ್ ಹುಡುಗ ಎಲ್ ಕೆ ಜಿ ಹುಡುಗ ಹತ್ರ ಬಂದು ಹೇಳ್ತಾನಂತೆ, ಈ ಲೆಟರ್ ತಗೊಂಡೋಗಿ ನಿಮ್ಮ ಅಕ್ಕ ಕೊಡು, ನಾನು ನಿನಗೊಂದು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ತಾನಂತೆ. ಅದೇ ಆ ಕಾಲೇಜ್ ಎಲ್ ಕೆ ಜಿ ಹುಡುಗ ಏನಂತ ಹೇಳ್ತಾನಂತೆ, ಈ ಚಾಕ್ಲೇಟ್ ಈ ಲೆಟರ್ ತಗೊಂಡೋಗಿ ನಿಮ್ಮ ತಂಗಿ ಕೊಡು, ನಾನು ನಿನಗೆ ಬೀರ್ ಕೊಡಿಸ್ತೀನಿ ಅಂತ ಹೇಳ್ತಾನಂತೆ. ಆದರೆ ಕಾಲೇಜ್ ಹುಡುಗರು ಏನಾಗ್ತಾರೆ, ಶಾಕ್ ಆಗ್ತಾರೆ. ಎಲ್ ಕೆ ಜಿ ಹುಡುಗರು ರಾಕ್ ಆಗ್ತಾರೆ. ಹಾಯ್, ನಿಮ್ಮ ಹೆಸರು? ಆನಂದ್. ಎಲ್ಲಿಂದ ಬರ್ತಾ ಇದ್ರ? ಸೋಮಲಾಪುರ. ಏನು ಸ್ಟಡಿ ಮಾಡ್ತಾ ಇದ್ರ? ಬಿ ಎ ಫೈನಲ್ ಇಯರ್. ಬಿ ಎ ಫೈನಲ್.
ನಿಮ್ಮ ಮುಂದಿನ ಗುರಿ ಏನಾದರೂ? ಎಸ್ ಎಸ್ ಸಿ ಆರ್ಮಿ ಆಫೀಸರ್ ಆಗಬೇಕನ್ನೋದು. ನಿಮ್ಮ ಹವ್ಯಾಸಗಳು ಏನಾದರೂ ಇದೆಯಾ? ಏನೇನು ಮಾಡ್ತೀರಾ? ಡೈಲಿ ನ್ಯೂಸ್ ಪೇಪರ್ ಓದೋದು, ಮಿಮಿಕ್ರಿ ಮಾಡೋದು, ಸಾಂಗ್ ಆಡೋದು, ಅದು ಬಿಟ್ಟರೆ ಸೈಕಲ್ ಜಾಸ್ತಿ ತುಳಿಯೋದು. ಟಿ ವಿಲಿ ಏನಾದರೂ ನೋಡ್ತೀರಾ? ನ್ಯೂಸ್ ನೋಡ್ತೀವಿ. ಸೀರಿಯಲ್ಸ್? ಯಾಕೆ ನೀವು ಸೀರಿಯಲ್ಸ್ ನೋಡಲ್ಲ? ಸೀರಿಯಲ್ಸ್ ಫುಲ್ ಟೈಮ್ ವೇಸ್ಟು, ಬೋರಿಂಗ್. ಬೋರಿಂಗ್ ಆಗುತ್ತಾ? ಓಕೆ, ಇವರು ಸೀರಿಯಲ್ಸ್ ಏನು ನೋಡಲ್ಲಂತೆ. ಚೀಟಿನ ಪಿಕ್ ಮಾಡಿ. ನೋಡೋಣ ಇವರಿಗೆ ಭಾವಗೀತೆ. ಇವರು ಒಂದು ಭಾವಗೀತೆಯನ್ನು ಆಡಬೇಕು. ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಒಳ್ಳು ಒನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲನ ಬಂದ ಮುದುಕಿಯನ್ನ ನೆಲ್ಲು ನುಂಗಿತ್ತವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ್ತವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಥ್ಯಾಂಕ್ ಯು. ನೀವು ಮುಂಜಾನೆ ಹಾಗಾದರೆ ಏನು ನುಂಗಿದ್ರಾ? ಏನು ಸರ್? ಮುಂಜಾನೆ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ಪ್ಲೀಸ್. ಹಾಯ್. ಹಾಯ್, ಹಲೋ. ನಿಮ್ಮ ಹೆಸರು? ಜ್ಯೋತಿ. ಜ್ಯೋತಿ, ಎಲ್ಲಿಂದ ಬರ್ತಾ ಇದ್ದೀರಾ? ಎದಿಲ್ದೊಡ್ಡಿಯಿಂದ. ಮುಂಚೆಲಿ ಊಟ ಮಾಡಿಲ್ವಾ? ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡಿ. ಮತ್ತೆ ಜೋರಾಗಿ ಮಾತಾಡಿದ್ರೆ ನೀವು ಯಾರು ಇಲ್ಲಿರಲ್ಲ, ಅದಕ್ಕೆ ನಿಧಾನ. ಓಹೋ, ಹಾಗಾದ್ರೆ ನಿಮ್ಮ ಕಾಲೇಜ್ ಮೇಲಿರೋ ಬಿಲ್ಡಿಂಗ್ ಚೆತ್ತೆಲ್ಲ ಕಿತ್ತೋಗುತ್ತೆ. ಹೌದು ಸರ್, ಅದಕ್ಕೆ ನಿಧಾನ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೀವು ಏನು ಮಾಡ್ಕೊಂಡಿರೋದು? ಬಿ ಕಾಮ್ ಫೋರ್ತ್ ಸೆಮ್. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ನಾನು ಬಿ ಎಡ್ ಮಾಡ್ಬೇಕಂತಿದ್ದೀನಿ, ಲೆಕ್ಚರರ್ ಆಗಿ. ಮಕ್ಕಳಿಗೆ ಪಾಠ ಮಾಡ್ತೀರ? ಹಂಗಾರೆ ದೊಡ್ಡವ್ರಿಗೆ ಮಾಡ್ತೀರಾ? ನಮ್ಮ ವಯಸ್ಸಿನವ್ರಿಗೆ ಪದವಿ ಕಾಲೇಜ್ ಲೆಕ್ಚರ್, ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗ್ಬೇಕಂತ. ಓಕೆ, ನಿಮಗೆ ಆಲ್ ದ ಬೆಸ್ಟ್. ಬನ್ನಿ, ಚೀಟಿಯನ್ನು ಪಿಕ್ ಮಾಡಿ. ಜೋಕ್ಸ್ ಹೇಳಿ, ಯಾವುದಾದ್ರೂ ಒಂದು ಜೋಕ್ಸ್ ಹೇಳಿ. ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಅವರಿಬ್ರು ಒಬ್ಬ ಗಂಡ ತುಂಬ ಸ್ಮಾರ್ಟ್ ಆಗಿರ್ತಾನೆ, ಬೆಳಿಗ್ಗೆ ತೆಳಿಗೆ ತುಂಬ ಚೆನ್ನಾಗಿರ್ತಾನೆ, ಹೆಂಡತಿ ದಪ್ಪ ಮತ್ತು ಬ್ಲ್ಯಾಕ್ ಇರ್ತಾಳ. ಇವರಿಬ್ರು ಶಾಪಿಂಗ್ ಹೋಗಿರ್ತಾರ, ಗೊತ್ತಲ್ಲ ಹೆಣ್ಮಕ್ಳು ಯಾವ ಥರ ಶಾಪಿಂಗ್ ಮಾಡ್ತಾರಂತ, ಒಂದೊಂದು ಡೇನೇ ತೊಗೊಂಬಿಡ್ತಾರೆ ಒಂದು ಸೀರೆ ಪರ್ಚೇಸ್ ಮಾಡಬೇಕಾದ್ರೆ. ಸೊ ಅವ್ರು ಹೋದಾಗ ಹೆಂಡತಿ ಮೊದಲೇ ಗಂಡನಿಗೆ ಹೆಂಡತಿನ ಕಂಡ್ರೆ ಅಷ್ಟು ಆಗ್ತಿರಲ್ಲ, ಅವಾಗ ಅವ್ರು ಆಕಿ ಪರ್ಚೇಸ್ ಮಾಡ್ತಿರ್ತಾಳೆ, ಈ ಸೀರೆ ಬೇಡ ಈ ಸೀರೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾನೆ ಇರ್ತಾಳೆ. ಬೆಳಿಗ್ಗೆ 9 ಗಂಟೆಗೆ ಹೋದರೂ ಮಧ್ಯಾಹ್ನ 2-3 ಗಂಟೆ ಆದರೂ ಯಾವ ಸೀರೆನೂ ಸೆಲೆಕ್ಟ್ ಮಾಡಲ್ಲ, ಕೊನೆ ಅವನಿಗೆ ಬೋರ್ ಆಗಿಬಿಟ್ಟಿರುತ್ತೆ, ಇವಳನ್ನ ಯಾಕಪ್ಪ ಶಾಪಿಂಗ್ ಕರ್ಕೊಂಬಂದೆ ಅನ್ನೋ ಥರ ಆಗಿರುತ್ತೆ. ಅವಾಗ ಅವಳು ಕೊನೆಗೆ ಒಂದು ಸೀರೆ ಸೆಲೆಕ್ಟ್ ಮಾಡ್ತಾಳೆ, ಅದು ಹಸಿರು ಸೀರೆ, ಫುಲ್ ಹಸಿರು ಕಲರ್ ಇರುತ್ತೆ, ಇವಳು ಫುಲ್ ಬ್ಲ್ಯಾಕ್ ಇರ್ತಾಳೆ. ಆ ಸೀರೆನ ಸೆಲೆಕ್ಟ್ ಮಾಡಿ ಕೇಳ್ತಾಳೆ ಗಂಡನಿಗೆ, ರೀ ನನಗೆ ಹೆಂಗೆ ಕಾಣುತ್ತೆ ಅಂತ ನುಲಿತ ನುಲಿತ ಕೇಳ್ತಾಳೆ. ಅವಾಗ ಅವನು ಹೇಳ್ತಾನೆ, ಹಸಿರುಲ್ಲಲ್ಲಿ ಎಮ್ಮೆ ನಿಂತಂಗೆ ಆಗಿದೆ ಕಣೆ ಅಂತ ಹೇಳ್ತಾನೆ. ಓಕೆ, ಥ್ಯಾಂಕ್ ಯು. ಹಾಯ್. ಹಾಯ್, ನಿಮ್ಮ ಹೆಸರು? ಚಿಕ್ಕಯ್ಯ ಪಂಡಿತ್. ಚಿಕ್ಕಯ್ಯ ಪಂಡಿತ್, ತುಂಬಾನೇ ಒಳ್ಳೆಯ ಹೆಸರು. ನೀವು ಏನು ಮಾಡ್ಕೊಂಡಿದ್ದೀರಾ? ಬಿ ಎ ಫೋರ್ತ್ ಸೆಮ್ ಅಲ್ಲಿ ಓದ್ತಾ ಇದ್ದೀನಿ. ಮುಂದೆ ಪೌರೋಹಿತ್ಯ ಮಾಡೋಕಂತ ಮಾಡಿದೆ. ಏನು ಪೌರೋಹಿತ್ಯ? ಪೌರೋಹಿತ್ಯ ಅಂದ್ರೆ ಇವು ಪಂತುಲು ಅಂತಾರಲ್ಲ, ತೆಲುಗಲ್ಲಿ ಪಂತುಲು ಅಂತಾರೆ, ಕನ್ನಡದಲ್ಲಿ ಪುರೋಹಿತರು ಅಂತಾರೆ. ಮಾಡ್ತಾರೆ ದೇವ್ರನ್ನ. ಹಾಗಾದ್ರೆ ದೇವ್ರೆಲ್ಲ ನಿಮ್ಗೆ ಆಲ್ಮೋಸ್ಟ್ ಆಲ್ ಹೊಲಿತಾವ ಏನು ಗೊತ್ತಿಲ್ಲ, ಆದ್ರೂ ನಾವು ಎಲ್ಲೋ ಒಂದ್ ಕಡೆ ದೇವ್ರಿದ್ದಾನೆ ಅಂತ ನಂಬಿಕೆಯಲ್ಲಿ ಹೇಳ್ತೀವಿ ಅಷ್ಟೇ. ಹೆಣ್ ದೇವ್ರು ಹೋಲ್ತಿದ್ದೇನಾ ಅಥವಾ ಗಂಡ ದೇವ್ರು ಹೋಲ್ತಿದೆ ನಿಮ್ಗೆ? ಹೆಣ್ ದೇವ್ರು ಹೋಲ್ತಿದ್ದೇನಾ ಅಥವಾ ಗಂಡ ದೇವ್ರು ಹೋಲ್ತಿದೆ ನಿಮ್ಗೆ?
ದುರ್ಗಮ್ಮನೋ ದೇವಮ್ಮನೋ ಕರಿಯಮ್ಮನೋ ಎರಡು ದೇವರು ಕಾಣ್ತಾ ಇದ್ದಾರೆ. ನಾವು ಎರಡು ಉಳಿಸ್ಕೊಂಡ್ಬಿಟ್ಟಿದ್ರ? ವೆರಿ ಗುಡ್. ಓಕೆ, ನೀವು ಚೀಟಿಯನ್ನ ಪಿಕ್ ಮಾಡಿ ನೋಡೋಣ. ಕುಮಾರ್ ಅವರು ಓಕೆ, ಇವರಿಗೆ ಬಂದಿರತಕ್ಕಂತ ಸಬ್ಜೆಕ್ಟ್ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ತರ ಆಕ್ಟಿಂಗ್ ಮಾಡ್ತಾ ಇರ್ತೀರಾ? ಅಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಶಿವರಾಜ್ ಕುಮಾರ್, ಡಾಕ್ಟರ್ ಶಿವರಾಜ್ ಕುಮಾರ್. ಕಷ್ಟ ಬಲ್ದೆ ಯಾವ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಯಾವ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ನನ್ನಂತ ಪಾಂಡ್ರ ಹತ್ರ ಬರಲ್ಲ. ವೆರಿ ಗುಡ್. ಮತ್ತೆ ಯಾವ್ದನ್ನೊಂದು? ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬದುಕು ನಮ್ ಲೆಕ್ಕ, ಸಾವು ದೇವರ ಲೆಕ್ಕ, ನೀ ಎತ್ತು ಈ ಅಂಬಿ ಲೆಕ್ಕ, ಹೊರ ಕೊಡೋರು ಕೂಡ ದೇವ್ರ ಲೆಕ್ಕ ಕಣ್ರಿ. ಥ್ಯಾಂಕ್ ಯು ಗರ್ಲ್ಸ್. ಬೆಳಿಗ್ಗೆ ಊಟ ಮಾಡಿದ್ರಿಲ್ಲ? ಅದಕ್ಕೆ ಮಾತ್ ಬಾಯಿಂದ ಹೊರಗೆ ಬರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ನೀವೇನ್ ಮಾಡ್ಕೊಂಡಿದ್ರ? ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಅಲ್ಲಿ ಓದ್ತಿದ್ದೆ. ಮುಂದೆ ನಿಮ್ಮ ಗುರಿ? ಸಿಂಗರ್ ಆ್ಯಂಡ್ ಟೀಚರ್. ಸಿಂಗರ್ ಆಗ್ಬೇಕು ಅನ್ಕೊಂಡಿದ್ರ? ವೆರಿ ಗುಡ್. ಯಾವ್ದಾದ್ರು ಒಂದು ಹಾಡ್ನ ಹಿಂಗ್ ಬಿಡ್ತೀರಾ? ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು ಗಾನ ಯೋಗಿ ಗುರುವೇ, ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು, ಪದನಿ ಸ ಪರಿಮಳ ಪುಷ್ಪಗಳು, ಮಾತೃ ಮನಗದಿಂದ ಗಾನ ಗುಡಿಯ ತುಂಬರಿಗಮ ಸುಗಮ ತಪಮಗರಿಗಮ ಪದ ಪಮಗಹೋನಲು, ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು, ಪದನಿ ಸ ಪರಿಮಳ ಪುಷ್ಪಗಳು, ಮಾತೃ ಮನಗದಿಂದ ಗಾನ ಗುಡಿಯ ತುಂಬರಿಗಮ ಸುಗಮ ತಪಮಗರಿಗಮ ಪದ ಪಮಗಹೋನಲು. ಸ್ವರ ಋಷಿ ಸ್ವರ ಋಷಿ ಕಲೆಗಳ ಕಡಲೆ, ಅಂಧರ ಬದುಕಿನ ಪುಣ್ಯದ ಸಿರಿಯೇ, ಗಾನ ಯೋಗಿ ಗುರುವೇ, ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು ಪಂಡಿತ ಪಾಮರ ಪ್ರೇಮದ ಸೇತುವೆ, ಪದದಲ್ಲಿ ಕಟ್ಟಿದ ಜಂಗಮನೆ, ದಾನ ಕೇಳುವ ದಾನ ನೀಡುವ ಹಾನಗಲ್ಲ ಗುರು ಸುತ ಸರಿಗಮ ಗಣ ಶಿವಯೋಗಿಯೇ. ಪಂಡಿತ ಪಾಮರ ಪ್ರೇಮದ ಸೇತುವೆ, ಪದದಲ್ಲಿ ಕಟ್ಟಿದ ಜಂಗಮನೆ, ದಾನ ಕೇಳುವ ದಾನ ನೀಡುವ ಹಾನಗಲ್ಲ ಗುರು ಸುತ ಸರಿಗಮ ಗಣ ಶಿವಯೋಗಿ. ಮಣ್ಣಿನ ಮಣ್ಣಿನ ಬಣ್ಣವನರಿಯೇ, ಭೂಮಿಯ ಭಾಗ್ಯದ ಸುಪ್ರಭಾತ ನಿನಗೆ, ಸೂ
ಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು. ಥ್ಯಾಂಕ್ ಯು. ನೀವು ನೀವು ಸಂಗೀತ ಏನಾದರೂ ಕಲ್ತಾ ಇದ್ರ? ಎಲ್ಲಿ ಕಲ್ತಾ ಇದ್ರ? ಪಟಲ್ವಾಡಿ ಹತ್ರ ಶರಣಯ್ಯ ಸ್ವಾಮಿ ಅಂತ ಅವ್ರ ಹತ್ರ. ಓಕೆ, ಥ್ಯಾಂಕ್ ಯು. ಮುಂದೆ ನೀವು ಏನು ಮತ್ತೆ ಬೇರೆ ಏನಾದರೂ ಮಾಡ್ತೀರಾ? ಹಾಡು ಡ್ಯಾನ್ಸ್ ಹಾಡು ಹಾಡ್ಬಿಟ್ಟು ಡ್ಯಾನ್ಸು? ಓಕೆ, ಥ್ಯಾಂಕ್ ಯು. ಅಲ್ಲ, ನೀವು ತುಂಬ ಯಶ್ ಫ್ಯಾನ್ಸ್ ಇದ್ದೀರಾ, ದರ್ಶನ್ ಫ್ಯಾನ್ಸ್ ಇದ್ದೀರಾ, ದುನಿಯಾ ವಿಜಿ ಫ್ಯಾನ್ಸ್ ಇದ್ದೀರಾ, ಎನಿ ಒನ್ ಬನ್ನಿ. ಹಾಯ್, ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್. ಎಲ್ಲಿಂದ ಬರ್ತಾ ಇದ್ದೀರಾ? ಬರಬಾ. ಎಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀರಾ? ನೀವು ಏನು ಸ್ಟಡಿ ಮಾಡ್ತಾ ಇದ್ದೀರಾ? ನಾವು ಕಾಮರ್ಸ್. ಕಾಮರ್ಸ್ ಏನ? ನಾವು ಮುಂದೆ ಬ್ಯಾಂಕ್ ಮ್ಯಾನೇಜರ್. ಲೋನ್ ಏನಾದರೂ ಕೊಡ್ತೀರಾ? ಕೊಡ್ತೀವಿ ರೀ. ಯಾವ ರೀತಿ ಲೋನ್ ಕೊಡ್ತೀರಾ? ಪರ್ಸ್ನಲ್ ಲೋನಾ ಅಥವಾ ಅಗ್ರಿಕಲ್ಚರ್ ಲೋನಾ? ಯಾವ್ದು ಕೇಳಿದ್ರೆ ಅದಕ್ಕೆ. ಬಡ್ಡಿ ಏನಾದರೂ? ಬಡ್ಡಿ ಅವರು ಒಂದು ರೀತಿ ತಾಂತೀವಿ ರೀ ಅದ್ರ ಮೇಲೆ. ನೀವು ನನಗೇನಾದರೂ ಬಡ್ಡಿ ತೊಗೊಳಲ್ಲ ಅಂತ ಕೇಳ್ತಾ ತಾಂತೀವಿ ರೀ? ಎಲ್ಲರಿಗೆ ತಾಂತೀವಿ ರೀ. ಯಾವ ರೇಟ್ ಬಡ್ಡಿಗೆ? ಬಡ್ಡಿ ಆವಾಗಿನ ರೊಕ್ಕದ ಮೇಲೆ ರೇಟ್ ಬಡ್ಡಿ ತಾಂತೀವಿ. ನೀವು ಚೀಟಿಯನ್ನು ಪಿಕ್ ಮಾಡಿ. ಓಕೆ, ಜೋಕ್ ಕೇಳ್ತಾರಂತೆ, ಜೋಕ್ನೇ ಕೇಳ್ಬಿಡೋಣ. ಹೇಳಿ. ಮೂವರು ಸ್ನೇಹಿತರು ಇರ್ತಾರಂತೆ, ನಿಂಬೆಹಣ್ಣು ಬಾಳೆಹಣ್ಣು ಸ್ನೇಹಿತರು ಇದ್ದಾಗ ನಿಂಬೆಹಣ್ಣು ಹೇಳ್ತೈತೆ ಅಂತ ಬಾಳೆಹಣ್ಣಿಗೆ ನಾನು ಜನರಿಗೆ ಎಷ್ಟು ಕೆಟ್ಟ ಕಾಣ್ತು, ನನ್ನ ಬಡಾನೆ ಈಚೆಗೆ ಬಿಡ್ತಾರ ಎಲ್ಲರ ಅಂತಾರಂತ ಬಾಳೆಹಣ್ಣು ಹೇಳ್ತೈತೆ ಅಂತ. ನನ್ನ ಅಷ್ಟೇ ಕಣೋ, ನನ್ನ ಬಾಳೆಹಣ್ಣು ತಿನ್ನೋತ್ನೆ ನನ್ನ ಹಂಗೆ ಚಡ್ಡಿ ಬಿಚ್ಚಿ ತಿಂದು ಬಿಡ್ತಾರೆ ಎಲ್ಲರ ಅಂತ ಮುಗಿತೀರಿ. ಇಬ್ಬರು ಸ್ನೇಹಿತರು ಮಹಿಳೆಯರು ಕುಂತಿರ್ತಾರಂತ ರೈಲ್ವೆ ಸ್ಟೇಷನ್ನಲ್ಲಿ. ಒಬ್ಬತ ಮ್ಯಾಗ ಟ್ರಾವೆಲ್ಸ್ ಮ್ಯಾಗ ಮಕ್ಕಂಡಿರ್ತಾನಂತ, ಇಬ್ಬರು ಸರಾಸರಿ ಮಾಡ್ತಾರಂತ, ನೀನು ಎಷ್ಟು ಸಂಬಳದಾಕಿನೂ ಮಾಡ್ಕೊಂತೀವಿ ಮದುವೆ ಅಂತ ಕೇಳ್ತಾರಂತ. ಆಗ ಕೇಳ್ತಾನಂತ, ನಾನು 20,000 ಅದನ್ನು ಮದುವೆ ಮಾಡ್ಕೊಂತಂತ. ನೀನು ಎಷ್ಟದು ಮಾಡ್ಕೊಂತ? ನಾನು 10,000 ಅಂತ. ಮ್ಯಾಲೆ ಮಕ್ಕಂಡ ಹತ್ತ ಇರ್ತಾನಂತ, ಆತ ನಾ 5,000 ಬಂದ್ರೆ ನಾನು ಇಲ್ಲಿ ಮ್ಯಾಲೆ ಮಕ್ಕಂಡಿನಿ ಕರೀರಿ ಅಂತಾರಂತ. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ನೀವು 8,000 ಸ್ಯಾಲ್ರಿ ತರಂತ ಒಂದು ಹೆಣ್ಣನ್ನು ಮದುವೆ ಆಗ್ತೀರಾ? ಹಾಯ್, ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಅನಿಫಾ ಅಂತ. ನಾನು ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀನಿ, ಕಂಪ್ಯೂಟರ್ ಕಾಮರ್ಸ್ ಮಾಡಿದ್ದೀನಿ. ಕಂಪ್ಯೂಟರ್ ಕಾಮರ್ಸ್ ಮಾಡಿದ್ರಾ? ಹಾಗಾದ್ರೆ ಕಂಪ್ಯೂಟರ್ನ ಅರ್ಧ ಕೊಡ್ತೀರಾ? ಅಷ್ಟೇನಿಲ್ಲ. ಅಷ್ಟೇನಿಲ್ಲ ಕಂಪ್ಯೂಟರ್. ಓಕೆ, ಚೀಟಿನ ಪಿಕ್ ಮಾಡಿ ನೋಡೋಣ. ಸಾಂಗ್ ಹಾಡ್ತೀರಾ? ಎಲ್ಲರೂ ಚೀಟಿನ ಪಿಕ್ ಮಾಡ್ಲಿಕ್ಕೆ ಮುಂಚೆಕ್ಕೇ ಸಾಂಗು ಮತ್ತು ಮಿಮಿಕ್ರಿನ ಮಾಡಕ್ಕೆ ನಿಂತ್ಬಿಡ್ರಿ. ಓಕೆ, ಥ್ಯಾಂಕ್ ಯು. ಹಾಡಿ ಸಾಂಗು. ಈಗ ಕಾಲ ಚೇಂಜ್ ಆದರೂ ಕೂಡ ಜಾತೀಯತೆ ಹೋಗಿಲ್ಲ, ಅದಕ್ಕೋಸ್ಕರ ನಾನು ಜಾನಪದ ಮೂಲಕ ನಾನು ಜಾತಿಯ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಜಾನಪದ ಗೀತೆಯನ್ನು ಆಡಕ್ಕೆ ಇಷ್ಟಪಡ್ತೀನಿ. ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ. ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ. ಅಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂತೆ ಬೆಳಗಬೇಕು ಜಗದೊಳಗ. ಅಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂತೆ ಬೆಳಗಬೇಕು ಜಗದೊಳಗ. ಅಂದ ಚಂದ ಮೌಲವೆಲ್ಲ ಅರಿದು ಎಂದು ನೋಡೆ ಇಲ್ಲ ರೀತಿ ನೀತಿ ಬೇಕು ನಿಮ್ಮ ಬಾಳಿನೊಳಗ. ಚುಕ್ಕಿ ಚಂದ್ರ, ಚುಕ್ಕಿ ಚಂದ್ರ ಜಾತ್ರಿ ಮಾಡು ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ. ಚುಕ್ಕಿ ಚಂದ್ರ ಜಾತ್ರಿ ಮಾಡು ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ. ಜಾತಿ ಜಾತಿ ಅಂತ ನೀವು ಕೋತಿ ಅಂಗ ಕುಣಿಯಬೇಡ್ರಿ, ಮಾತಿನ ತೂಕಬದ್ಧ ಶಕ್ತಿಯೂ ಬೇಕು. ಜಾತಿ ಜಾತಿ ಅಂತ ನೀವು ಕೋತಿ ಅಂಗ ಕುಣಿಯಬೇಡ್ರಿ, ಮಾತಿನ ತೂಕಬದ್ಧ ಶಕ್ತಿಯೂ ಬೇಕು. ಬೆಂಕಿ ಗಾಳಿ ನೀರು ಬೆಳಕು ಭೂಮಿಗಳು ಎಲ್ಲ ಸೇರಿ, ಬೆಂಕಿ ಗಾಳಿ ನೀರು ಬೆಳಕು ಭೂಮಿಗಳು ಎಲ್ಲ ಸೇರಿ, ಜಾತಿ ಮಾಡಿದರೆ ನೀವು ಬಾಳೋದು ಹೆಂಗ? ಚುಕ್ಕಿ ಚಂದ್ರ, ಹೋಯ್ ಚುಕ್ಕಿ ಚಂದ್ರ, ಜಾತ್ರಿ ಮಾಡೋ ರಾತ್ರಿ ಸಮಯ,
ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ, ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ. ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ, ಕತ್ತಲಲ್ಲಿ ಬೆತ್ತಲಾಗಿ ಮಾತಿನಲ್ಲಿ ಮಲಗಬೇಡ್ರಿ, ಕತ್ತು ಕೈಯ ಕುತ್ತಿಯಂತೆ ಸವಿಯಬೇಕು. ಕತ್ತಲಲ್ಲಿ ಬೆತ್ತಲಾಗಿ ಮಾತಿನಲ್ಲಿ ಮಲಗಬೇಡ್ರಿ, ಕತ್ತು ಕೈಯ ಕುತ್ತಿಯಂತೆ ಸವಿಯಬೇಕು. ದೇವರ್ಯಾರು ನೋಡಿಲ್ಲ ನೋಡಿದರು ಹೇಳೇ ಇಲ್ಲ ನಿಮ್ಗೆ, ನಾನು ತಿಳಿದ ಮೇಲೆ ನೀವೇ ದೇವರು. ಚುಕ್ಕಿ ಚಂದ್ರ ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ, ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿಮ್ಮ ಹೃದಯ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತು. ನಿಮ್ಮ ಮಾಡು ಒಂದು ಜೋಕ್ ಕೂಡ ಹೇಳ್ತಾರಂತೆ ಹೇಳಿ. ಕಂಪ್ಯೂಟರ್ ಸ್ಟೂಡೆಂಟ್ ಅಲ್ಲಿ ನಮ್ಮ ಕ್ಲಾಸಲ್ಲಿ ಯಾವಾಗಲೇ ಒಂದ್ಸರಿ ಜೋಕ್ಸ್ ಹೇಳಿದ್ದೀನಿ, ಎಲ್ಲರ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಅದನ್ನ. ಒಂದು ಹಳ್ಳಿ ಇರುತ್ತೆ, ಹಳ್ಳಿಯಲ್ಲಿ ಒಬ್ಬ ಗೌಡ ಇರ್ತಾನೆ. ಹಳ್ಳಿ ಅಂದಮೇಲೆ ಆ ಗೌಡ ಇರಲೇಬೇಕಲ್ಲ. ಒಬ್ಬ ಗೌಡ ಇರ್ತಾನೆ, ಆ ಗೌಡ ಏನ್ ಮಾಡ್ತಾನೆ, ನಾನು ಸೌಕರ್ಯ ನಾನು ಎಲ್ಲ ಊರಿಗೆ ತೋರಿಸ್ಕೋಬೇಕಲ್ಲ ಅಂತೇಳಿ ಒಂದು ಮಾರ್ಕೆಟಿಂಗ್ ನಡೀತಿರುತ್ತೆ ಹಳ್ಳಿಯಲ್ಲಿ. ಓದ್ತಾನೆ ಮಾರ್ಕೆಟಿಂಗ್ ಮಾಡಕ್ಕಂತ ಹೋಗ್ತಾನೆ. ಹೋದಾಗ ಅವನು ಕೈಯಲ್ಲೆಲ್ಲ ಉಂಗ್ರ ಹಾಕೊಂಡಿರ್ತಾನೆ, ಉಂಗ್ರ ಹಾಕೊಂಡು ಹೋಗಿರ್ತಾನೆ. ನಾನು ತೋರಿಸ್ಕೋಬೇಕು, ನನ್ನ ಊರಿಗೆ ಗೌಡ ಅದೀನಿ, ನಾನು ಹಿಂಗೆ ಗೊತ್ತು ತೋರಿಸ್ಕೋಬಾರ್ದು ಅಂತೇಳಿ ಒಬ್ಬಳ ಮಾರ್ಕೆಟಿಂಗ್ ಮಾಡ್ತಿರ್ತಾಳೆ. ಅಲ್ಲಿ ಹೋಗ್ತಾನೆ, ಹೋಗಿ ಟೊಮೊಟೊ ಎಷ್ಟು, ಬದನೆಕಾಯಿ ಎಷ್ಟು, ಅದು ಎಷ್ಟು, ಇದೆ ಎಷ್ಟು ಅಂತ ಬಳಿ ತೋರಿಸ್ಕೊಂಡು ಎಲ್ಲ ಹೇಳ್ತಿರ್ತಾನೆ. ಆ ನೀನು ಊರಿಗೆ ಗೌಡ ಆಗಿ ಹಿಂಗೆ ಬಳಿ ತೋರಿಸ್ಕೊಂಡು ಮಾಡ್ತೀನಿ, ನಾ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 20 ರೂಪಾಯಿ. ಥ್ಯಾಂಕ್ ಯು. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಕಿಯೋನಿಕ್ಸ್ yuva.com ಸಿಂಧನೂರ್. ಐದರಿಂದ 15 ವರ್ಷ ವಯಸ್ಸಿನ ನಿಮ್ಮ ಮಕ್ಕಳು ಕಂಪ್ಯೂಟರ್ಗಿಂತಲೂ ವೇಗವಾಗಿ 1000 ಸಂಖ್ಯೆಗಳನ್ನು ಲೀಲಾಜಾಲವಾಗಿ ಕೂಡಲು, ಕಳೆಯಲು, ಗುಣಿಸಲು, ಭಾಗಿಸಲು ಕಲಿಯಬೇಕೆ? ಮನಸ್ಸನ್ನು ಕೇಂದ್ರೀಕರಿಸುವ ಸಾಮರ್ಥ್ಯ ಹೊಂದಬೇಕೆ? ಹಾಗಾದರೆ ಸಿಂಧನೂರಿನ ಹೆಮ್ಮೆಯ ನಿಮ್ಮ ನಿಟ್ ಕಂಪ್ಯೂಟರ್ಸ್ ಅವರು ಅರ್ಪಿಸುವ ಸ್ಮಾರ್ಟ್ ಕಿಡ್ಸ್ ಅಬ್ಯಾಕಸ್ ತರಬೇತಿಯನ್ನು 15 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸುತ್ತಾ ಬಂದಿದೆ. 222 ಸಂಸ್ಥೆಯಲ್ಲಿ ತರಬೇತಿ ಪಡೆದ ಹಲವಾರು ವಿದ್ಯಾರ್ಥಿಗಳು ಇಂದು ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿದ್ದಾರೆ. ಗಣಿತದಲ್ಲಿ 100% ಅಂಕಗಳನ್ನು ಗಳಿಸಿದ್ದಾರೆ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು, ಇವರಿಗೆ ಆತ್ಮವಿಶ್ವಾಸ ತುಂಬಲು ಅಬೇಕಸ್ ಸಹಕಾರಿಯಾಗಿದೆ. ಉದ್ಯೋಗಕ್ಕಾಗಿ ಕಿಯೋನಿಕ್ಸ್ yuva.com ಸರ್ಕಾರಿ ಪ್ರಮಾಣ ಪತ್ರ ಕಡ್ಡಾಯ. ಕೂಡಲೇ ಸಂಪರ್ಕಿಸಿ ನಿಟ್ ಕಂಪ್ಯೂಟರ್ ಎಜುಕೇಶನ್, ತಾಲೂಕಾ ಪಂಚಾಯತ್ ಎದುರುಗಡೆ, ಶಿವ ಕಾಂಪ್ಲೆಕ್ಸ್, ಐಡಿಯರ್ ಕಾಲೇಜ್ ಹತ್ತಿರ, ಸಿಂಧನೂರ್. ಕಾಂಟ್ಯಾಕ್ಟ್ ನಂಬರ್ 9845391981. ಸಿಂಧನೂರಿನ ಜನತೆಯ ಬಹುಕಾಲದ ಕನಸು ಪ್ರಗತಿ ಫರ್ನಿಚರ್ಸ್, ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ ಪ್ರಗತಿ ಫರ್ನಿಚರ್ಸ್. ಅತ್ಯಾಧುನಿಕ ಶೈಲಿಯ ವಿವಿಧ ವಿನ್ಯಾಸಗಳ ಬೆಡ್ ಕಾಟ್, ಡೈನಿಂಗ್ ಟೇಬಲ್, ಆಫೀಸ್ ಟೇಬಲ್, ಸೋಫಾ ಸೆಟ್ ಮತ್ತು ಸುಂದರ ಸುದೃಢ ಆಸನಗಳನ್ನು ನಿಮ್ಮದಾಗಿಸುವ ಸುವರ್ಣ ಅವಕಾಶ. ಪೆಪ್ಸ್ ಕಂಪನಿಯ ಏಕೈಕ ಅಧಿಕೃತ ಮಾರಾಟ ಮಳಿಗೆ ಪ್ರಗತಿ ಫರ್ನಿಚರ್ಸ್. ಕೈ ಅಳತೆಯ ದೂರದಲ್ಲಿ, ಕೈಗೆಟಕುವ ದರದಲ್ಲಿ ಪ್ರಗತಿ ಫರ್ನಿಚರ್ಸ್. ಪ್ರಗತಿ ಫರ್ನಿಚರ್, ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ, ಕುಷ್ಟಗಿ ರೋಡ್, ಸಿಂಧನೂರ್. ಸ್ವಾಗತ. ಈಗ ಮುಂದಿನ ಸುತ್ತಿನ ಆರಂಭಿಸೋಣ. ಗಾಯ್ಸ್, ಗಾಯ್ಸ್ ಅಲ್ಲಿ ಯಾರು ಬರ್ತೀರಿ ಆ್ಯನ್ ಆ್ಯಕ್ಟ್ ರೌಂಡ್ಗೆ? ಓಕೆ, ನಿಮ್ಮ ಹೆಸರು? ಪುಟ್ಟರಾಜ್. ನೀವೇನು ಓದ್ತಾ ಇದ್ದೀರಾ? ಫಸ್ಟ್ ಪಿ ಯು ಆರ್ಟ್ಸ್. ಫಸ್ಟ್ ಪಿ ಯು ಆರ್ಟ್ಸ್. ಮುಂದೆ ಏನಾಗ್ಬೇಕು? ಮ್ಯೂಸಿಷಿಯನ್. ಮ್ಯೂಸಿಷಿಯನ್, ಓಕೆ. ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್.
ಒಂದು ಚೀಟಿ ಪಿಕ್ ಮಾಡಿ ನೋಡೋಣ. ಜಯ ಜಯ ಭಾರತ ಮಾತೆಗೆ ನಮನ, ನಿನ್ನಯ ಅಡಿಯಲಿ ನನ್ನಯ ವಂದನ. ಜಯ ಜಯ ಭಾರತ ಮಾತೆಗೆ ನಮನ, ನಿನ್ನಯ ಅಡಿಯಲಿ ನನ್ನಯ ವಂದನ. ಉತ್ತರದಲ್ಲಿದೆ ಹಿಮಗಿರಿ ಸಾಲು, ದಕ್ಷಿಣದಲ್ಲಿದೆ ಸಾಗರ ಹೊನಲು, ಪಶ್ಚಿಮ ಪೂರ್ವದಿ ನುಳುಯುವ ಕಡಲು, ಸಿರಿ ಸಂಪದ ನೆಲೆ ನಿನ್ನಯ ಬಡಲು. ಜಯ ಜಯ ಭಾರತ ಮಾತೆಗೆ ನಮನ, ನಿನ್ನಯ ಅಡಿಯಲಿ ನನ್ನಯ ವಂದನ. ಇಂದು ಮುಸ್ಲಿಂ ಕ್ರೈಸ್ತ ನಿಸಾಮಿ ಜೈನ ಬುದ್ಧರು ಬಾಯಿ ಬಾಯಿ, ಯಾರೇ ಇದ್ದರೂ ಸಕಲರ ತಾಯಿ, ತಪ್ಪುವ ನೆಲೆಗಳ ತಪ್ಪುವ ಪೊರೆಯೇ. ಜಯ ಜಯ ಭಾರತ ಮಾತೆಗೆ ನಮನ. ಓಕೆ, ಹಾಯ್, ನಿಮ್ಮ ಹೆಸರು? ಶರಣಪ್ಪ. ಎಲ್ಲಿಂದ ಬರ್ತಾ ಇರೋದು? ಮಾಯನ್ಮಾಡು. ಏನ್ ಮಾಡ್ಕೊಂಡಿರೋದು? ಪದವೀಶ್ ಕಾಮರ್ಸ್. ನಿಮ್ಮ ಹವ್ಯಾಸ ಏನು? ಮಾಡೋದಿಲ್ಲ. ಓಕೆ, ಚೀಟಿಯನ್ನು ಪಿಕ್ ಮಾಡಿ. Nothing is important, just how the word can. Anjaneya Anjane antarane super kutidre bane joke enadru heltira heli. Namm ee Karnatakadinda muvaru Tirupati hotirtare. Tirupatilinda baratnaga obbaru andhradavaru bartare, railari journey maartirtare. ರೈಲ್ ಟಿಕೆಟ್ ತೆಗಿಸ್ಯಾಮೇಲೆ ಹಿಂಗೆ ಬರೋದ್ನಾಗ ಇವ್ರು ಮೂವರು ಹಂಗೆ ಮಾತಾಡ್ಕ್ಯಾಂತ ಬರ್ತಿರ್ತಾರೆ, ನಿನಗೆ ಎಷ್ಟು ರೊಕ್ಕ ದುಡಿಯತ್ತ ಗಂಡ ಬೇಕಂತಂದು. ಆವಾಗ ಒಬ್ರು ಆಂಧ್ರದಾಗಿದ್ರ ಯಾರಂಡಿ ಅಂತ ಕೇಳ್ತಾಳ. ಇವ್ರು ಸುಮ್ಮನೆ ಆತಾರ, ಹಸು ಅರ್ಪದ ಮಾಡ್ಕೊಂತ ಅಂತ ಎಲ್ಲ ಕೇಕೆ ಅಂತ ಬರ್ತಾರ. ನಾ ಹಸು ಅರ್ಪ ಲಾಸ್ಟಿಗೆ ಹಸು ಅರ್ಪ ದುಡಿಯತ್ ಮಾಡ್ಕೊಂತ ಅಂತಾರ. ಈ ಮತ್ತೆ ಇವರು ಆಂಧ್ರದವ್ರು ಪದೇ ಪದೇ ಯಾರಿಂಡಿ ಯಾರಿಂಡಿ ಅಂತ ಕೇಳ್ತಿರ್ತಾರ. ಇವ್ರು ಕರ್ನಾಟಕದವ್ರು ಮೂವರು ಇದ್ರ, ನಾನು ಲಿಂಗ್ಸೂರು ಅಂಡಿ, ನಾನು ರಾಯಚೂರು ಅಂಡಿ, ನಾನು ಸಿನ್ನೂರು ಅಂಡಿ ಅಂತ. ಇನ್ನೊಂದು ಈಗ ಮೇಡಮ್ ಕೇಳ್ತಾರ ಗುಂಡನ, ಗುಂಡ ನಾನು ಸಮುದ್ರ ನೋಡ್ಕೊಂಡು ಗಿಡ ದೊಡ್ಡ ಗಿಡ ಹಣ್ಣು ಹೆಂಗೆ ಹರ್ಕೊಂಬರ್ತೀಯಪ್ಪ ಅಂತ ಕೇಳ್ತಾರ. ಗುಂಡಿದ್ರ ಮೇಡಮ್ ನಾನು ಒಂದು ದೊಡ್ಡ ಬಡಿಗೆಲ್ಲ ಹರ್ಕೊಂಬರ್ತೀನಿ ಅಂತಾನೆ. ಅವಾಗ ಮೇಡಮ್ ಇದ್ರ ದೊಡ್ಡ ಬಡಿಗೆ ಯಾರು ನಿಮ್ಮಪ್ಪಿಟ್ಟಿರ್ತಾನೆ ಅಂದಾಗ, ಗುಂಡಿದ್ರ ಅಲ್ಲಿ ಸಮುದ್ರ ನೋಡಕ್ಕೆ ಗಿಡ ಯಾರು ನಿಮ್ಮಪ್ಪಿಟ್ಟಿರ್ತಾನೆ ಮೇಡಮ್ ಅಂತಾರ. ಅದೇ ಥರ ಇನ್ನೊಂದು ಸಣ್ಣದು, ಮಹಾರಾಷ್ಟ್ರ ಕಡೆ ಈಗ ಇಬ್ಬರು ಗಂಡ ನಡ್ಕೊಂಡು ಹೊಂಟಿರ್ತಾರ, ನಾಯಿ ಬರ್ತಾ ಇಲ್ಲಿ ನಾಯಿ ನಡೆಯೋದಕ್ಕೆ ನಡಿ ನಡಿ ಅಂತೀವಿ ನಾವು ನೋಡಿದ್ರೆ. ಅಲ್ಲಿ ಆ ಕಡೆ ಇದ್ರ ಹೆಣ್ಮಗ್ಳು ಹೇಳ್ತಾ ಅಂತ ನಾಯಿ ಹಿಂಗೆ ಓದಿರ್ತಲ್ಲ ಈ ಅಡಿ ಅಡಿ ಅಂತ ಅಂತ ಅವನಿದ್ರೆ ಏ ಅದು ಅಡ್ಯಾಕ ಗಣ್ಣ ಏ ಅಂತ. ಓಕೆ ಓಕೆ, ಗರ್ಲ್ಸ್ ಯಾರಾದರೂ ನಿಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ ಏನ್ ಮಾಡ್ಕೊಂಡಿರೋದು? ಬಿಕಾಂ ಫೈನಲ್ ಇಯರ್. ಮುಂದೆ ಏನಾಗ್ಬೇಕಂದ್ಕೊಂಡಿರೋದು? ಮಾರ್ಕೆಟಿಂಗ್ ಜಾಬ್ ಓಕೆ, ನಿಮ್ಮ ಫ್ಯೂಚರ್ ಆಲ್ ದ ಬೆಸ್ಟ್. ಒಂದು ಚೀಟಿನ ಪಿಕ್ ಮಾಡಿ. ಓಕೆ, ಮಾಡಿ ತೋರಿಸಿ. ಅಲ್ಲ ಗೆಸ್ ಮಾಡಿ. ಅಲ್ಲ ಗೆಸ್ ಎನಿವನ್? ಮಾಡಿ ಗೆಸ್ ಮಾಡಿ. ಅಲ್ಲ ಗೆಸ್ ಮಾಡಿ. ಫಸ್ಟ್ ಏನಂತ ಗೆಸ್ ಮಾಡಿದ್ರಿ? ಅವ್ರ ಮುಂದೆ
ಅಲ್ಲೇ ಇದ್ರ ಆಸ್ಪಾಸ್ ಇದ್ರೆ ಗರ್ಲ್ಸ್ ಎನಿವನ್ ಆ ಕಡೆ ಈ ಕಡೆ ಒಂದ್ ಎರಡು ಓಲ್ಡ್ ಇದೆ ಇಲ್ಲ ಬೇರೆ ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಓಕೆ ಥ್ಯಾಂಕ್ ಯು ಆಸುಪಾಸಿನ ಹೇಳ್ತೀರ ಗೆಸ್ ಮಾಡ್ಬೇಕು ಅಷ್ಟೇ ಓಕೆ ಹಾಯ್ ನಿಮ್ಮ ಹೆಸರು ಮೊಹಮ್ಮದ್ ರಬ್ಬಾನ್ ಎಲ್ಲಿಂದ ಬರ್ತಾ ಇರೋದು ಜವಳಗೇರ ಜವಳಗೇರಿಂದ ಬರ್ತಾರೆ ಏನ್ ಮಾಡ್ಕೊಂಡಿದ್ರ ಬಿಕಾಂ ಫೋರ್ಸ್ ಓಕೆ ನಿಮ್ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಒಂದ್ ಸೀಟಿನ ಪಿಕ್ ಮಾಡಿ ಹಿಂಗೇನ ತೋರಿಸ್ತಾ ಇದ್ರೆ ನೂರು ವರ್ಷದಂತೆ ಏನೋ ಹೂ ಆಗ್ತಾ ಇದಂತೆ ಓಕೆ ಓಕೆ ಎಸ್ ಮರಿ ಇದು ಒಂದು ವ್ಯಕ್ತಿಯ ಹೆಸರು ಎಸ್ ಎನ್ ಹತ್ತಿರದಲ್ಲಿ ಇಲ್ಲ ಬಿಜೆಪಿ ವ್ಯಕ್ತಿ ಒಂದು ವ್ಯಕ್ತಿ ಹೆಸರು ಎಸ್ ಸೂರಜ್ ಯಡಿಯೂರಪ್ಪ ಅವ್ರು ಸಖತ್ತಾಗ್ತಾರೆ ಮತ್ತೆ ಒಬ್ಬ ವ್ಯಕ್ತಿ ಹೆಸರು ಅಂತ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಅವ್ರು ಮಾಜಿ ಮುಖ್ಯಮಂತ್ರಿ ಅಂತ ತೋರಿಸ್ಬೇಕಾಗಿತ್ತು ಓಕೆ ನೆಕ್ಸ್ಟ್ ಗರ್ಲ್ಸ್ ಆಯ್ತು ಎನಿಮನ್ ಗರ್ಲ್ಸ್ ಯಾರಾದ್ರೂ ಬನ್ನಿ ಯಾರೆಲ್ಲ ಬನ್ನಿ ಬನ್ನಿ ನೀವು ಓಕೆ ಬನ್ನಿ ನಾನು ನಿಮಗೆ ಒಂದು ಕ್ಲೂನ್ ಕೊಡ್ತೀನಿ ಇದು ಒಂದು ಊರ ಹೆಸರು ಊರ ಹೆಸರು ನೂರು ಮೈಲ್ ಕ್ಯಾಂಪ್ ಅಲ್ಲ ಇದು ಇನ್ನೊಂದು ಕ್ಲೂ ಕೊಡ್ತೀರಿ ಒಂದು ಸ್ವಲ್ಪ ಇನ್ನ ಮುಂದೆ ಹೋಗಿ ಬಾಯ್ ತರದೇ ಹೇಳ್ತಾ ಇದ್ದಾರೆ ಹೇಳಿ ಓಕೆ ಫೇಮಸ್ ವ್ಯಕ್ತಿನೇ ಇದರಲ್ಲಿ ಹುಬ್ಬಳ್ಳಿ ಸಾರಿ ಕಂಟಿನ್ಯೂ ಕಂಟಿನ್ಯೂ ಗೆಸ್ ಮಾಡಿ ಎಸ್ ವಾಸ್ ರೈಟ್ ಓಕೆ ಇಲ್ಲಿ ಈ ಸುತ್ತ ನಾವು ಮುಗಿಸ್ತಾ ಇದ್ವಿ ಯಾರಾದರೂ ಡ್ಯಾನ್ಸ್ ಮಾಡೋದಿದ್ರೆ ಬಂದು ಡ್ಯಾನ್ಸ್ ಮಾಡ್ಬೋದು ಎನಿವನ್ ಡ್ಯಾನ್ಸ್ ಮಾಡೋದಿದ್ರೆ ಬಂದು ಡ್ಯಾನ್ಸ್ ಅನ್ನ ಮಾಡ್ಬೋದು ಯಾರೋ ಇವನು ಯಾರೋ ಇವನು ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ ಅಣ್ತಮ್ಮ ಎರೆಯ ಮ್ಯಾಲೆ ಎಳ್ಳು ನೀರು ಬಿಟ್ಟು ಹೋದ್ಲು ನೋಡೋ ಅಣ್ತಮ್ಮ ಅಣ್ತಮ್ಮ ಬೆಳಗಾಗೆದ್ದ ಕೂಡ್ಲೇ ಅವಳಿಲ್ಲ ಅನ್ನೋ ನೆನಪು ರಾತ್ರಿ ಎತ್ತ ಕಣ್ಣು ಒಂದು ವೈಟು ಒಂದು ಕೆಂಪು ಹೃದಯ ಹೊಡ್ಕೊಂತಿಲ್ಲ ಸದ್ಗಿದ್ದು ಹೋದ್ನ ನಾನು ಹಂಗು ಹಿಂಗು
ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ ಅಣ್ತಮ್ಮ. ಫೋಟೋ ಮ್ಯಾಲೆ ಡೈಲಿ ನನ್ನ ಕಣ್ಣ ನೀರ ಕಲೆಯ ಮಾಲೆ ಅಂತಮ್ಮ. ಉಳಿಯಬೇಕು ಹೆಂಗೆ ನಾವು ಮುತ್ತು ಕೊಟ್ಟ ಹುಡುಗಿ ಹೋದ ಮ್ಯಾಲೆ ಅಂತಮ್ಮ. ಲವ್ ಜಾಸ್ತಿ ಆದಾಗಲೇ ನಮ್ಮ ಹುಡುಗಿರು ಹೊಂಡೋಯ್ತಾರೆ, ಕೆಳ್ತು ಕಿವಿಯ ಪಕ್ಕ ಕಿಲ್ ಕಿಲ ನಕ್ಕ ಸದ್ದು. ಕುತ್ಕೊಂಬೇಕು ನಾವು ನಡು ರಾತ್ರಿಯಲ್ಲಿ ಎದ್ದು ನಗ ನಗ ತಾತ್ ಬಿಡ್ತೀನಿ, ಮೆಂಟಲ್ ಆಗ್ಬಿಟ್ನ ನಾನು. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ ಅಣ್ತಮ್ಮ. ಸೌಂಡ್ ಬಾಕ್ಸು ಕಂಡ್ರು ಕೇಳುತ್ತೈತೆ ಒಂದು ಪ್ಯಾತೋ ಸಾಂಗು ಅಂತಮ್ಮ. ಆಟೋ ಹಿಂದೆ ಬರೆದ ಸಾಲು ಅರ್ಥ ಆಗು ಟೈಮು ಬಂತು ನಂಗೂ ಅಂತಮ್ಮ. ಸ್ಮೋಕ್ ಆಗೋಯ್ತು ಲವ್ ಸ್ಟೋರಿ ಸಿಂಗಲ್ ಆರ ರಾಮಾಚಾರಿ. ಫ್ರೆಂಡ್ಸ್ ಬೈತಾರಪ್ಪೋ ನನ್ನ ಅಕ್ಕ ಪಕ್ಕ ಕುಂತು ಕಳ್ಕೊಂಡೋನ ಪೇನು ಪಡ್ಕೊಂಡೋನಿಗೇನ್ ಗೊತ್ತು ನೋವಲ್ಲೇ ನೆಮ್ಮದಿ ಜಾಸ್ತಿ. ಹಿಂಗೆ ಇದ್ಬಿಡ್ಲ ನಾನು ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ ಅಣ್ತಮ್ಮ. Yeah.
ಓಕೆ ಬಾಯ್ಸ್. ಥ್ಯಾಂಕ್ ಯು ಶ್ರುತಿ, ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಈಗ ಬಾಯ್ಸ್ ಯಾರಾದರು ಡ್ಯಾನ್ಸ್ ಮಾಡಿದ್ರು ಮನೆ? ಹಾಯ್, ನಿಮ್ಮ ಹೆಸರು? ನಮ್ಮ ಹೆಸರು ಮರಿಯಮ್ಮ ಅಂತೇಳಿ. ಏನ್ ಮಾಡ್ಕೊಂಡಿದ್ರ? ಫಸ್ಟ್ ಪಿ ಯು ಸಿ ಕಾಮರ್ಸ್ ಅಲ್ಲಿ ಓದ್ತಿದೀವಿ. ಮುಂದೆ ನಿಮ್ ಗುರಿ ಏನಾದ್ರು? ಎಲ್ ಎಲ್ ಬಿ ಮಾಡಿಲ್ಲ. ಲಾಯರ್ ಆಗ್ಬೇಕು ಅನ್ಕೊಂಡಿದ್ರ? ಯಾರ್ಯಾರಿಗೆ ನ್ಯಾಯ ಕೊಡ್ತೀರಿ? ಜಗಳ ಆಡ್ದವ್ರು ಎಲ್ಲರಿಗೂ ಕೊಡಿಸ್ತೀವಿ. ನೀವು ಜಗಳಾಡಿ ನಿಮ್ಗೆ ಕೊಡಿಸ್ತೀವಿ ನ್ಯಾಯ. ಡಿವೋರ್ಸ್ ಏನಾದ್ರು ಕೊಡಿಸ್ತೀರಾ? ಡಿವೋರ್ಸ್ ಆಗೋನ ಒಂದ್ ಮಾಡ್ತೀವಿ. ಒಂದ್ ಮಾಡ್ತೀರ? ಬೇರೆ ಬೇರೆ ಮಾಡೋದಿಲ್ಲ. ನನಗೆ ಬೇರೆ ಆಗ್ಬೇಕು ಅನಿಸ್ತದಲ್ಲ. ಬೇರೆ ಆಗ್ಬೇಕಂದ್ರೆ ನಿಮ್ ಚಾಯ್ಸ್, ನಮೇ ಮಾಡೋಕ್ಕಾಗಲ್ಲ. ಕೊಡಿಸ್ತೀರಾ? ಆದರೂ ಕೊಡಿಸ್ತೀರಾ ಅದನ್ನ? ಓಕೆ, ಥ್ಯಾಂಕ್ ಯು. ಯಾವ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಿದ್ರ? ವಿಷ್ಣುವರ್ಧನ್ ಫಿಲ್ಮ್ ಇಂದ ಎದೊಳಗೆ ಇಟ್ಟಾರೋ ಅಂತ. ಓಕೆ.
ಕಾರ್ಯಕ್ರಮನ ವೀಣನ್ ಅವರು ಸ್ಥಳೀಯ ಮಾಧ್ಯಮದವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಕಾಲೇಜಲ್ಲಿ ನಡೆಸ್ಕೊಟ್ರು. ಸೊ ಈ ಥರದ ಕಾರ್ಯಕ್ರಮಗಳು ಎಲ್ಲ ಕಾಲೇಜಿನಲ್ಲಿ ನಡೆದರೆ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂತಹ ಸೂಕ್ತ ಪ್ರತಿಭೆಗಳು ಏನಂದರೆ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅವ್ರೇನು ಅನ್ಕೊಂಡಿದ್ದಾರೆ ಅವರ ಗುರಿ ಸಾಧನೆಯನ್ನು ಮತ್ತೊಮ್ಮೆ ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅನ್ನೋದ್ರ ಬಗ್ಗೆ ಏನಂದರೆ ಬಡಿದೆಬ್ಬಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಏನಂತಂದರೆ ಈ ಕಾರ್ಯಕ್ರಮ ಮಾಡಿದೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇದೇ ರೀತಿ ನಡೀಲಿ ಅಂತ ನಾವು ಆಶಿಸ್ತೇವೆ. ಧನ್ಯವಾದಗಳು.